ನೋಡಿ, ಅಲ್ಲಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪಯಣವನ್ನು ನಾವು ಅವಲೋಕನ ಮಾಡೋದಾದ್ರೆ, ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷ ಗಣನೆ ಕೂಡ ತೆಗೆದುಕೊಂಡಿರಲಿಲ್ಲ. ಇಡೀ ದೇಶದಲ್ಲಿ ನಮ್ಮ ಪಕ್ಷದ ಒಂದು ಅಸ್ತಿತ್ವ ಕೂಡ ಇರಲಿಲ್ಲ. ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯನ್ನ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಂದ ಹಿಡಿದು ಅನೇಕ ಹಿರಿಯರ ಒಂದು ತ್ಯಾಗ, ಬಲಿದಾನ, ಒಂದು ಪರಿಶ್ರಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು 18 ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿ ಇಡೀ ವಿಶ್ವದಲ್ಲೇ ಅತಿದೊಡ್ಡ ಒಂದು ರಾಜಕೀಯ ಪಕ್ಷ ಅಥವಾ ಭೂಮಿ ಮೇಲೆ ಯಾವ್ದಾದ್ರೆ ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಭಾರತೀಯ ಜನತಾ ಪಾರ್ಟಿ ಅಂತ ಇಷ್ಟು ಎತ್ತರಕ್ಕೆ ಬಂದು ನಿಂತಿದೆ. ಇವತ್ತು ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷಗಳ ಜೊತೆ ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೇವೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಪಕ್ಷ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎತ್ತರಕ್ಕೂ ಬೆಳೆದರೂ ಸಹ, ನಮ್ಮ ಪಕ್ಷದ ಸಿದ್ಧಾಂತವನ್ನ ಎಲ್ಲೂ ಕೂಡ ಅದನ್ನ ಕಾಂಪ್ರಮೈಸ್ ಇಲ್ದೇನೆ, ಯಾಕೆಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳೀತಾ 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 ನಮ್ಮ ಸಿದ್ಧಾಂತವನ್ನೇ ಮರೆತೋಗ್ತದೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳಿಗೆ ಇತ್ತೀಚೆಗೆ ಆಡ್ದೇನೆ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂತ ಪಕ್ಷ ಇತ್ತು ಯಾವ್ದಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು. ವಿಶೇಷವಾಗಿ ನಾವು ಲೋಕಸಭಾ ಚುನಾವಣೆ ಸಂದರ್ಭ ನಾವು ಎಲ್ಲರೂ ಸೇರಿದ್ದೇವೆ. ಕರ್ನಾಟಕ ರಾಜ್ಯದ ಮಟ್ಟಿಗೆ ನಾವು ಮಾತನಾಡೋದಾದ್ರೆ, ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು, ಅನಂತಕುಮಾರ್ ಜಿ ಅವರು, ಬಿ ಎಸ್ ಆಚಾರ್ಯ ಅವರು ನಮ್ಮ ಮಧ್ಯೆ ಇಲ್ಲ, ತಂಗ ಅವರು ನಮ್ಮ ಮಧ್ಯೆ ಇಲ್ಲ, ಇವತ್ತು ಹಿರಿಯರಾಗಿರ್ತಕ್ಕಂಥ ಶಂಕರ್ ಮೂರ್ತಿಗಳು ಅವರ ಒಂದು ಶ್ರಮ, ಇವತ್ತು ಅವರ ಒಂದು ಮಾರ್ಗದರ್ಶನ, ನಮ್ಮ ಶಿವಮೊಗ್ಗ ಜಿಲ್ಲೆ ನೆನಪು ಮಾಡ್ಕೊಂಡು ಆನಂದ್ ರಾವ್ ಅವರು ನಮ್ಮೆಲ್ಲ ಸದಾಶಿವರ್ಗರು ಕೂಡ ನೆನಪಿದ್ರೆ, ಅನೇಕ ಹಿರಿಯರ ಒಂದು ತಪಸ್ಸು, ಒಂದು ಶ್ರಮ, ಯಡಿಯೂರಪ್ಪ ಅವರ ಒಂದು ನಿರಂತರ ಹೋರಾಟ, ಯಡಿಯೂರಪ್ಪ ಅವರು ಅನಂತಕುಮಾರ್ ಜಿಯವರು ಯಾವ ರೀತಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ರು, ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿತ್ತು ಅಂತ ಹೇಳಿ ಮಾತನಾಡ್ತಾ ಇದ್ರು, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ, ಅದ್ರ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥ. ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತ ಹೇಳಿ ಮಾತನಾಡ್ತಾ ಇದ್ರು. ನಾನು ಮೊನ್ನೆ ದಿನ ಮಾತನಾಡ್ತಾ ಹೇಳ್ತಾ ಇದ್ದೆ, 94-95 ಯಡಿಯೂರಪ್ಪ ಇನ್ನೂ ಕೂಡ ನೆನಪಿದೆ, ನಾನು ಕೂಡ ಆ ಅಂಬಾಸಿಡರ್ ನಾನು ಕೂಡ ಪ್ರಯಾಣ ಮಾಡಿದ್ದೆ. ಯಡಿಯೂರಪ್ಪ ಒಂದಿನ ಅನ್ನಿಸ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣರು ಅಥವಾ ಲಿಂಗಾಯತ ಹಿಡ್ಕೊಂಡು ಪಕ್ಷನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ ಆಗ್ಬೇಕು, ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಕರಿತೇವೆ. ಯಾವುದೊಂದು ಪಕ್ಷದ ಯಶಸ್ಸಿನ ಹಿಂದೆ ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಅದರಲ್ಲಿ ಇರ್ಬೇಕು. ಹಾಗೆ ಯಡಿಯೂರಪ್ಪ ಅವರು ಒಂದನ್ನ ಆಲೋಚನೆ ಮಾಡ್ತಾರೆ, ಎಲ್ ಜಿ ಹಾವನೂರ್ ಮನೆಗೆ ಹೋಗ್ತಾರೆ, ಮತ್ತೊಂದಿನ ವೈ ರಾಮಕೃಷ್ಣ ಅವ್ರ ಮನೆಗೆ ಹೋಗ್ತಾರೆ,
ಅದೇ ರೀತಿ ನಮ್ಮ ಡಾಕ್ಟರ್ ಶಿವಲಿಂಗಯ್ಯ ಅವರು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ನಮ್ಮ ನಂಜೇಗೌಡರು ನೀರಾವರಿ ತಜ್ಞರು ಅವರು ಕೂಡ ಈ ರೀತಿ ಪಕ್ಷದ ಎಲ್ಲ ಹಿರಿಯರು ಕೂತು ಆಲೋಚನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನರನ್ನು ನಮ್ಮ ಪಕ್ಷದ ಮೇಲ್ಪತ್ತಿಗೆ ತರತಕ್ಕಂತ ಕೆಲಸ ಆ ಕಾಲಘಟ್ಟದಲ್ಲಿ ಏನಾಯ್ತು. ಮತ್ತೆ ಹೋರಾಟಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟಗಳು ಯಾವುದೇ ರಾಜಕೀಯ ಪಕ್ಷಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ರಾಜಕಾರಣ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪಾದಯಾತ್ರೆ, ಸೈಕಲ್ ಜಾಥಾ, ಹೋರಾಟಗಳು, ಬಗರುಕುಂ ಚಳವಳಿಲಿ ಯಡಿಯೂರಪ್ಪನ ಕೊಡುಗೆ, ಎಲ್ಲ ಪಕ್ಷದ ಹಿರಿಯರೊಂದು ಪರಿಶ್ರಮ. ಇವತ್ತು ಕೇಂದ್ರದಲ್ಲಿ ಇವತ್ತು ಲಾಲ್ಕೃಷ್ಣ ಅಡ್ವಾಣಿಜಿಯವರನ್ನು ನೆನ್ಪಡ್ಕೊಂಡು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಯೋಧ್ಯೆಯ ಒಂದು ಆಂದೋಲನ ಏನಾಯ್ತಾರೆ ಇಡೀ ದೇಶಾದ್ಯಂತ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಸುಭದ್ರನೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಅಡ್ವಾಣಿಜಿಯವರು ತಂದುಕೊಂಡಂತ ಒಂದು ದಿಟ್ಟ ನಿರ್ಧಾರಗಳು ಆ ಕಾಲಘಟ್ಟದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.